ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಪ್ರೊಟೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತೇಳಿ ಹಾಕತ್ತೆ ಬೇಡ. ಪ್ರೊಟೆಸ್ಟ್ ಎನ್ಲಾರ್ಜ್ಮೆಂಟ್ ನಿಮಗೆ ಗೊತ್ತಿರ್ತೈತಿ ಅಂಥದ್ದು. ಅದು ಎನ್ಲಾರ್ಜ್ಮೆಂಟ್ ಆಗಲಾರ್ದಂಗೆ ಆ ಸಮಸ್ಯೆಗೆ ಒಂದು ಪರಿಹಾರವಾಗಿ ಮನೆ ಮದ್ದು ಮಾಹಿತಿ ನಿಮಗೆ ಕೇಳ್ತೀನಿ ನಾನು. ಏನು ಅದ್ಭುತವಾಗಿ ಕೆಲಸ ಮಾಡ್ತೀವಿ, ಮಾಡಿದ್ರೆ ಉಪಯೋಗ ತೊಗೊಬೇಕು ನೀವು. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧದೆಲ್ಲ ಆಗಬೇಕು ಅನ್ನೋದೇ ನಮ್ಮ ಆಶ್ರಮದ ಮೂಲ ಉದ್ದೇಶ. ಹೌದಲ್ಲ? ಅದರ ಪ್ರಕಾರ ಇದಕ್ಕೆ ಏನೇನು ಬೇಕು ಹೆಚ್ಚ ಅಂದರೆ ಸರಳ ಐತೆ. ನಿಮ್ಮ ಮನೆ ಸಿಗುವಂಥವು ಎಲ್ಲ ಏನು ನೀರು, ಒಂದು ಗ್ಲಾಸ್ ನೀರು ತೊಗೋಬೇಕು. 250 ml ಟು 300 ml ಇದ್ರೂ ನಡೀತೈತಿ. ಆ ನೀರು ತೊಗೋಬೇಕು. ಒಂದು 1/4 ಚಮಚೆ ಕರಿಜೀರಿಗೆ ಪೌಡರ್ ತೊಗೋಬೇಕು, ಪುಡಿ ಚೂರ್ಣ ತೊಗೋಬೇಕು. ಆನಂತರ ಕರಿಜೀರಿಗೆ ಪೌಡರ್ ಆಗಿದ ನಂತರ 1 ಚಮಚೆ ಮೀನ್ಸ್ 1/4 ಚಮಚೆ ಸ್ವಲ್ಪ ಒಂದು 1/4 ಚಮಚೆ 1/4 ಚಮಚೆ ಇದು ಒಣ ಶುಂಠಿ ಪೌಡರ್ ತೊಗೋಬೇಕು. ಆನಂತರ 1 ಚಮಚೆ ಏನು ರೀ 1 ಚಿಟಿಕೆ ಚಮಚೆ ಅಲ್ಲ, 1 ಚಿಟಿಕೆ 1 ಚಿಟಿಕೆ ಅಂದರೆ 3 ಬೆಳಿಗ್ಗೆ ಎಷ್ಟು ಬರುತ್ತೆ ಅಷ್ಟು. 1 ಚಿಟಿಕೆ ದಾಲ್ಚಿನ ಚಕ್ಕೆ ಪೌಡರ್ ಅದನ್ನು ಹಾಕಬೇಕು. ಹಾಕಿ ಒಂದು 1 ಟೇಬಲ್ ಚಮಚೆ ಸೈಂದರ್ ಲವಣ ಅಂತ ಉಪ್ಪು ಕೊಡ್ತಾರೆ, ಅದು ರಾಕ್ ಸಾಲ್ಟ್ ಅಂತಾರಲ್ಲ, ಅದು 1 ಟೇಬಲ್ ಚಮಚೆ ಹಾಕಬೇಕು. ಹಾಕಿ ಕುದಿಸಿ 10 ನಿಮಿಷ ಮಿನಿಮಮ್ 10 ನಿಮಿಷ ಕುದಿಬೇಕು. ಅದು ಕಳ 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 ಮಂದೂರಿಯಾಗ ಅದೇನು ಇದು ಅಷ್ಟಾಗಬೇಕು ಕಡಿಮೆ ಆಗಬೇಕು ಕಡಿಮೆ ಆಗಬೇಕು ಅಂತೇನಿಲ್ಲ, 10 ನಿಮಿಷ ಕುದಿಸ್ರಿ. 10 ಕಳ ಕಳ ಮಂದೂರಿಯಾಗ ಕುದಿಬೇಕದು. ಕುದಿತಪ್ಪ ಅಂದರೆ ಅದನ್ನು ಸೋಸಿಕೊಂಡು ತಣ್ಣಗಾಗಿ ಅಂದ ಕುಡೀರಿ. ಈ ಕುಡಿತಾ ಬಂದ್ರಂದ್ರೆ ಏನೇನು ಹೇಳ್ಬೇಕ್ರಿ? ಮೊದಲು 1/4 ಚಮಚೆ ಜೀರಿಗೆ ಪೌಡರ್ ತೊಗೋಬೇಕು, ಜೀರಿಗೆ ಪುಡಿ, ಕರಿಜೀರಿಗೆ ಪುಡಿ 1/4 ಚಮಚೆ ಕರಿಜೀರಿಗೆ ಪುಡಿ, 1/4 ಚಮಚೆ ಶುಂಠಿ ಪುಡಿ, 1 ಗ್ಲಾಸ್ ನೀರಿಗೆ ಹಾಕ್ಬೇಕು. ಹಾಕಿ ಒಲೆ ಮ್ಯಾಗಿಟ್ಟು ಕಾಯಕ್ಕಿಟ್ಟು 1 ಗ್ಲಾಸ್ ನೀರು ಕಾಯಕ್ಕಿಟ್ಟು ಅದಕ್ಕೆ 1/4 ಚಮಚೆ ಕರಿಜೀರಿಗೆ ಪುಡಿ, 1/4 ಚಮಚೆ ಒಣ ಶುಂಠಿ ಪುಡಿ ಹಾಕ್ತೀರಿ. ಹಾಕಿ 1 ಚಿಟಿಕೆ ದಾಲ್ಚಿನ್ನಿ ಚಕ್ಕೆ ಪೌಡರ್ ಆ ಪುಡಿ ಹಾಕ್ತೀರಿ. ತೂಣ ಹಾಕ್ತೀರಿ, ತೂಣ ಅಂದ್ರೆ ಒಂದು ಪುಡಿ ಅಂದ್ರೆ ಒಂದು ಸೈಂದರ್ ಲವಣ 1 ಟೇಬಲ್ ಚಮಚೆ ಹಾಕ್ತೀರಿ. ಹಾಕಿ ಕುದಿಸ್ತೀರಿ, ಮಿನಿಮಮ್ 10 ನಿಮಿಷ ಕುದಿಸ್ಬೇಕು. ಅದಕ್ಕೆ ಕಳ 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 ಮಂದುಡಿಯಾಗಿ ಕುದೀತು ಅಂದರೆ ಅದನ್ನು ಸೋಸಿಕೊಂಡು ತಣ್ಣಗಾದ ನಂತರ ಏನು ರೀ ಅದನ್ನು ಹಿತವಾಗಿ ನಿಮ್ಗೆ ಆದ ನಂತರ ಬೆಳಗ್ಗೆ ಖಾಲಿ ಬಟ್ಟೆಯಾಗ ಇದನ್ನು ಸೇವನೆ ಮಾಡಿ ಏನು ಇದನ್ನು ಸೇವನೆ ಮಾಡಿ ತಣ್ಣಗಾಗಿ ಶಿಶು ತಣ್ಣಗಾಗಿ ಮಾಡಿ ಇದನ್ನು ಬೆಳಗ್ಗೆ ಖಾಲಿ ಬಟ್ಟೆ ಕುಡಿಬೇಕು. ಕುಡ್ಕೊಂತ ಬಂದ್ರಂದ್ರೆ ಏನು ರೀ ನಿಮ್ಮ ಪ್ರೊಟೆಸ್ಟ್ ಎನ್ಲಾರ್ಜ್ಮೆಂಟ್ ಅದು ಬಂದಿರ್ತೈತಿ. ಏನು ಬರ್ಬರ್ತನ ಕಡಿಮೆ ಅಂತ ಬರ್ತೈತಿ. ನಿಮಗೆ ಗೊತ್ತಾಗುತ್ತೆ ಏನು ಕುಡ್ಕೊಂತ ಬಂದಿರಂದ್ರೆ ನಿಮಗೆ ಗೊತ್ತಾಗುತ್ತೆ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮನ್ನು ಕಳಕಡೆ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಯಾವುದು ಅಡ್ಡ ಪರಿಣಾಮ ಇಲ್ಲದೆ ಇದಕ್ಕೆ ಏನು ರೀ ಕರಿಜೀರಿಗೆ ತಿಂತೀರಿ ಹೌದಲ್ಲ, ಕೊಲೋಂಜ ಅಂತೀರಲ್ಲ ಅಲ್ಲ ಕರಿಜೀರಿಗೆ, ಕರಿಜೀರಿಗೆ ತಿಂತೀರಿ, ಶುಂಠಿ ತಿಂತೀರಿ, ಹಾಂ ದಾಲ್ಚಿನ್ನಿ ಚಕ್ಕೆ ತಿಂತೀರಿ, ಸೈಂದಿರಲ್ಲ ಅವಡ ರಾಕ್ ಸಾಲ್ಟ್ ತಿಂತೀರಿ. ಯಾವುದು ನೀರಂತೂ ಕುಡಿತೀರಿ. ಯಾವುದು ಅಡ್ಡ ಪರಿಣಾಮ ಕೊಡುವಂಥದ್ದು ಯಾವುದು ಔಷಧ ಇಲ್ಲದಾಗ ಅದಕ್ಕೆ ಇದನ್ನು ಮಾಡಿ ಇದ್ರ ಉಪಯೋಗ ತೊಗೋಬೇಕಂತೇಳಿ ತಮ್ಮಲ್ಲಿ ಕಳಕಡಿ ಪ್ರಾರ್ಥನೆ ಇನ್ನೊಮ್ಮೆ ಕಳಕಡಿ ಪ್ರಾರ್ಥನೆ ಮಾಡ್ತೀನಿ.
ಮತ್ತು ನಮ್ಮ ಅಸಲಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತಿಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.